ಅದಕ್ಕಾಗಿ ನೋಡ್ರಿ ಎಷ್ಟು ಮಸ್ತಾಗಿ ವಾಸಂತು ನೋಡಿದ್ರೆ ವಾವ್. ಅವ್ರ ಬಟ್ಟೆ ಸಕಟ್ ಬದಲಾಯಿಸಿಲ್ಲ ಅವ್ರ ಅಂದ್ರು ಭಾಳ ಎಷ್ಟು ಮಸ್ತಾಗಿ ಅದಾವಲ್ಲ. ವೀಕ್ಷಕರೇ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರೇನೋ? ನಾವು ಆರಾಮಿದ್ದೇವೆ ನೋಡ್ರಿ, ನೀವು ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ತಿಳ್ಕೊತೀನಿ. ಈಗ ಎಷ್ಟು ಹೊತ್ತು ಮುಣಿಗಿ 6 ಗಂಟೆ ಆಗೈತಿ. ಈಗ ಇಡುವೆ ಸ್ಟಾರ್ಟ್ ಮಾಡಿ ನೋಡ್ರಿ, ಇವತ್ತಿನ ಇಡುವೆ ಹೆಂಗ ಗೊತ್ತದಂತ ನೋಡನ್ ಬರ್ರಿ. ನಮ್ಮ ಮನೆಯವರು ತತ್ತಿ ಕುದಿಯಾಕ್ಲಕ್ಕ ಹಾಕಕತ್ತಾರ ನೋಡ್ರಿ ಒಲಿ ಮ್ಯಾಗಲಿ. ನಮ್ಮ ವಿಳಾಸ ಗತಿ ನಂಗೆ ಅನ್ಸಕತ್ತೈತಿ ಅಂತಾಳೆ. ಅನ್ನಕತ್ತ ಭಾಳ ತಂದು ತಂದೆವು. ಈಗಳು ನೋಡ್ರಿ ಎಷ್ಟೊಂದು ಅದಾವ, ಹೆಂಗೆ ಹಾರಾಡಕತ್ತಾವ. ಈಗ ಎಷ್ಟು ಗಂಟೆ ಆಗೈತಂದ್ರೆ ಟೈಮ್ 6:45 ಆಗೈತಿ. 6 ಗಂಟೆಕ 10 ನಿಮಿಷ ಕಮ್ಮಿ ಐತಿ. ಅಲ್ಲಿ ನೀಲ್ಕಾಯಿ ಗಿಡದ ಮ್ಯಾಗ ಕುಂಡಿರ್ತಾವ. ಅಲ್ಲಿ ಹೊತ್ತು ಮುಣುಗ್ ತಂದ್ಲ ಅಲ್ಲಿ ಬಂದು ಕುಂಡಿರ್ತಾವ ನೋಡ್ರಿ. ಚಂತನ ಆ ಕಡೆ ಕಡೆ ಓದಾವಲ್ಲ ಅವತ್ತೆ ಹಾರಾಡ್ಕೋತು ನೋಡ್ರಿ. ಆ ರೀತಿ ಭಾಳ ಅಂದ್ರೆ ಬಕ್ಕಳದ ಪಕ್ಷಿಗಳು. ನಮ್ಮ ವಿಲಾಸ್ ಮಮ್ಮಿ ಇಡುವೆ ಮಾಡಿ ಮಮ್ಮಿ ನೋಡಲ್ಲಿ ಎಷ್ಟು ಪಕ್ಷಿ ಹಾರಾಡಕತ್ತಾವ ನೋಡ್ರಿ. ಅಲ್ಲಿ ಈಗ ಏರಿ ಮಾಡಿದ ಮ್ಯಾಗ ಏರಿ ಹೊಂಟ ನೋಡ್ರಿ. ಈಗ ಮಾಡಿದ ಮ್ಯಾಗ ಏರಿ ಹೋತೀನಿ ಅಂತಂದು ಹೊಂಟನ ರೀ. ನವಿಲು ಬಂದೈತಿ ನೋಡ್ರಿ. ನವಿಲು ಹೊಂಟೈತಿ, ಅದು ಕಬ್ಬನಾಗ ಹೊಂಟೈತಿ ಕಾಣ್ತೈತಿ ಬಹುತೆ. ವಾವ್, ಓಡಾಕತ್ರಿ ಅದು ನಮ್ಮ ಮಿತುನ್ ವಿಲಾಸದಂಗ ಮಾಡಾಕತ್ತಾರ. ಒಂದು ಬುಗುಣಿಯಾಗ ತತ್ತಿ ಕುದಿಯಾಕ್ಲಿಕ್ಕೆ ಹಾಕ್ಯಾರ. ಇಚ್ಚಿ ಕಡಿ ಅನ್ನ ಮಾಡ್ಲಿಕ್ಕೆ ನೀರಿಟ್ಟಿದ. ತತ್ತಿ ಎಷ್ಟೊಂದು ಅಂದ್ರೆ ಯಾಕಂದ್ರೆ ಇವನಿಗೆ ಸುಕ್ಕ ತಿನ್ನಂಗ ಅನ್ಸೈತಿ ನುಸ್ತಾ. ಅದಕ್ಕಾಗಿ ಇಲ್ಲಿ ಒಲಿ ಮೇಗೆ ಕುದಿಸ್ಕೊಂಡು ತೋಬೇಕ ತಂದೆ ಬಯಸ್ಕೊಂಡು ನೋಡ್ರಿ. ತತ್ತಿ ಪಲ್ಯ ಮಾಡಿದೆ ನೋಡ್ರಿ ಈಗ. ವಾವ್, ಎಷ್ಟು ಮಸ್ತಾಗೆ ನುಸ್ತ ಸುಕ್ಕ ಮಾಡಿದೆ. ಯಾಕಂದ್ರೆ ನಮ್ಮ ವಿಲಾಸಾಗ ಸುಕ್ಕನ ತಿನ್ನಂಗ ಅನಿಸಿತ್ತು. ಅದಕ್ಕಾಗಿ ನೋಡ್ರಿ ಎಷ್ಟು ಮಸ್ತಾಗಿ ವಾಸಂತು ನೋಡಿದ್ರೆ ತಿನ್ನಂಗ ಅನ್ಸಕತ್ ಬಿಟ್ಟೈತಿ. ಅಷ್ಟು ಮಸ್ತಾಗಿ ಆಗೈತಿ ನೋಡ್ರಿ. ಮಸಾಲೆ ಏನೂ ಅಷ್ಟೊಂದು ಹಾಕಿಲ್ಲ ನಾನು, ಸ್ವಲ್ಪ ಹಾಕಿ ಮಾಡಿನೋ. ಮಸ್ತಾಗಿ ಆಗೈತಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಕೂಡ ಆಗಲಿ, ಚಪಾತಿ ಕೂಡ ಆಗಲಿ, ಮಸ್ತಾಗಿ ಹತ್ತೈತಿ. ಈಗ ಜೋಳದ ರೊಟ್ಟಿ ಬಿಸಿ ಬಿಸಿ ಮಾಡ್ತೀನಿ. ನಮ್ಮ ವಿಲಾಸ ಮಿಥುನ ತಿಂತಾರ. ನಾನು ಇವು ತತ್ತಿ ಬಯಸ್ಕೊಂಡಿದ್ದೆ ಪೈಲ ಮಸ್ತಾಗಿ. ಎಲ್ಲ ಹಿಂಗೆ ತೂತ ಹೊಡೆದು ಹೊಡೆದಿದ್ದೆ ಪೈಲ ಬಯಸ್ಕೊಂಡು ಎಲ್ಲ ಇಕ್ಕ ಒಂದು ಸ್ವಲ್ಪ ಒಳಗೆಲ್ಲ ಹೋಗಿತ್ತು ನೋಡ್ರಿ. ಇದಕ್ಕೆ ಈಗೆಲ್ಲ ಹಿಂಗೆಲ್ಲ ಹೊಡೆದಿದ್ರು ಮನೆಯವರು. ರೆಡಿ ಐತಿ ಈಗ ಇದು. ನಾನು ಮಾಡೋತ್ನಾಗ ಸೇರ್ ಮಾಡ್ಕೊಳ್ಳಿಲ್ಲ, ಇದಕ್ಕೆ ಎಲ್ಲರಿಗೆ ಗೊತ್ತಿದ್ದುದೇ ಇರತೈತಿ. ಇದು ವಿಲಾಸ್ ಊಟ ಮಾಡಾಕತ್ತಾರ ನೋಡ್ರಿ. ಅವ್ರ ಪಲ್ಯ ಆಗತ್ತನ ದಮ್ಮು ಒಂಡಲಾಗಿತ್ತು ಅವ್ರಿಗೆ. ಪಲ್ಯ ಯಾವಾಗ ಮಾಡ್ತಿ ಮಮ್ಮಿ, ಯಾವಾಗ ಪಟ್ ಪಟ್ ಮಾಡಿ ಮಮ್ಮಿ, ಪಟ್ ಪಟ್ ಮಾಡಿ ಮಮ್ಮಿ ಅನ್ನಕತ್ತಿರು. ಹೆಂಗಾಗಿತ್ತು ತತ್ತಿ ಪಲ್ಯ? ಮಸ್ತಾಗೈತಿ. ಹಂಗೆ ರೊಟ್ಟಿ ಮಾಡೋದು ಹಂಗೆ ಅವ್ರ ಊಟ. ಅವ್ರಿಗೆ ಊಟಕ್ಕೆ ಹಾಕಿ ಈಗ ಔಷಧ ಹಾಕಿ ಅವನಿಗೆ ಅವ್ರಿಗೆ ನಮ್ಮ ವಿಲಾಸಾಗ ಮನಗಿಸ್ಬೇಕಲ್ಲ. ಆಡ್ತಾನೆ ನಮ್ಮ ಮನೆಯವರು ಅಡ್ಡಾಗಿ ಆಡ್ರಿ ನೋಡ್ರಿ. ಅವರು ಚಂತನ ದಗ್ದ ಮಾಡಿ ತುಂಬ ಸುಸ್ತಾಗಿರ್ತದಲ್ಲ, ಅದಕ್ಕಾಗಿ ಅಡ್ಡಾಗಿ ಯಾರ ಅವ್ರ ಟೊಂಕ್ ನುಸ್ತ ತಂದು ಊಟ ಮಾಡಾಕತ್ತಾರ. ನಾನು ಪಟ್ ಪಟ್ ಹಂಗೆ ರೊಟ್ಟಿ ಮಾಡ್ತೀನಿ, ಆಮ್ಯಾಗ ನಾವು ಇಬ್ಬರು ಊಟ ಮಾಡ್ತೇವತ್ತ. ಇವರು ಮೊಕ್ಕೋತಾರತ್ತೇಳಿ ಇವರಿಗೆ ಊಟಕ್ಕೆ ಹಾಕಿಕೊಟ್ಟೆ. ಈಗ ಊಟ ಮಾಡಾಕತ್ತಿದೆ ನೋಡ್ರಿ. ನಮ್ಮ ಮನೆಯವ್ರು ಭೀ ಊಟ ಮಾಡಾಕತ್ತಾರ. ಮತ್ತು ನಮ್ಮ ಮಿಥುನ್ ಹಿಂಗೆ ಕುಣ್ತಮ್ಮ ಮಿಥುನ್ ಅವ್ರ ಪಪ್ಪನ ಕೂಡ ಮತ್ತೆ ಊಟ ಮಾಡಾಕತ್ತಾರ್ರಿ. ಅವ ಆಳ್ಯಾಗ ಒಂದು ಸ್ವಲ್ಪ ಊಟ ಮಾಡ್ದ. ಈಗ ತಾಟ್ ರೆಡಿ ಮಾಡ್ಕೊಂಡಿನಿ ನಾನು, ಉಣ್ತೀನಿ ಅಂತ ಇವರು ಉಳಗತ್ತಾರ. ಗೆದ್ದದು ಊಟ ಜನ್ರಿ, ಊಟ ಮಾಡೋ ಬರ್ರಿ. ನಾ ಉಳತಿದ್ದೆ ನೋಡ್ರಿ. ನಮ್ಮ ಇತ್ತು ನಗ್ತಾನೆ ಹಂಗೆ ನೋಡ್ರಿ. ನೋಡ್ರಿ ಊಟ ಮಾಡ, ಎಲ್ಲರದು ಊಟ ಐತೇನ್ರಿ. ನಾವು ಮಾಡಾಕತ್ತಿದ್ದೆ ನೋಡ್ರಿ, ನಿಮ್ಮದು ಎಲ್ಲರದು ಆಗ್ಯದ ಅಂತೇಳಿ ತಿಳ್ಕೊತೀನಿ. ನಾವು ಮಾಡಾಕತ್ತಿದ್ದೆ ಊಟ. ಊಟ ಮಾಡ್ಲಿಕ್ಕೆ ಬರ್ರಿ. ಇದು ಪಲ್ಯ ಫ್ರೈ ಮಾಡಿದ್ದು ಮಸ್ತಾಗೆ ಹತ್ತೈತೆ ನೋಡ್ರಿ. ಮಸ್ತ್ ಸೂಪರ್ ಆಗೈತೆ ನೋಡ್ರಿ. ನೋಡ್ರಿ ನಮ್ಮ ಮನೆಯವ್ರು ಇಲ್ಲಿ ಗೊಜ್ಜಾಗ ನೀರು ಹಾಯಿಸ್ಲಾಕತ್ತಾರ. ಈ ಕಡ್ದು ಈಗ ಹಾಯಿಸೋದಾಗೈತಿ. ಈಗ ಗಿಡಗಳಿಗೆ ನೀರು ಬಿಟ್ರೆ ನೋಡ್ರಿ, ಮಾವಿನ ಗಿಡಗಳಿಗೆ ತೆಂಗಿನ ಗಿಡಗಳಿಗೆ ನೀರು ಬಿಟ್ರೆ. ಈಗ
ಕಡ್ದು ಬಿಡದಾಗಣ ಈಗ ಈ ಕಡೆ ಬಿಡ್ತಾರೆ ಈಗ ಈ ಕಡೆನ ಬಿಟ್ಟಿಲ್ಲ ಈ ಕಡೆ ಒಣ ಕಾಂತೈತೆ ನೋಡ್ರಿ ಈ ಕಡೆ ಬಿಟ್ಟಿಲ್ಲ ಈ ಕಡೆ ಈ ಗಿಡಗಳಿಗೆ ನೀರು ಹಾಯಿಸಿದಾಗಣ ಈಗ ಈ ಕಡೆ ಬಿಡ್ತಾರೆ ಇಲ್ಲೆಲ್ಲ ಒಡಿಲ್ ಎಷ್ಟೊಂದು ತುಂಬಿ ಹೊಂಟೈತೆ ನೋಡ್ರಿ ಇಲ್ಲಿ ನಮ್ಮ ಮನೆಯವರು ಬಂದ್ರು ನೋಡ್ರಿ ಅಲ್ಲಿ ಒಡ್ದೈತಲ್ಲ ಅಲ್ಲಿ ತುಂಬ ತುಂಬ ತುಂಬಿಸ್ಲಾಗತ್ತಾರ ಅವ್ರು ಬಟ್ಟೆ ಸಕಟ್ ಬದಲಾಸಿಲ್ಲ ಅವ್ರು ಅಂದ್ರು ಭಾಳ ಹೊಲಸಾತಾವತ್ತಂದು ಇವತ್ತು ಬಟ್ಟೆನೇ ಬದಲಾಸಿಲ್ಲ ನೋಡ್ರಿ ವೆಟ್ ಮಸ್ತಾಗಿ ಬಿಟ್ಟಾವ ನೋಡ್ರಿ ಈಗ ಬ್ಯಾಸಿಗಾಗ ಭಾಳ ಹತ್ತವ ಇಲ್ಲಿ ನೋಡ್ಬೋದು ಎಷ್ಟು ಹತ್ತವ ಇಲ್ಲಿ ಒಂದು ಇಲ್ಲಿ ನೋಡ್ರಿ ಭಾಳ ಮಸ್ತಾಗಿ ವಾಸ ಬರ್ತಾವ ಚಾಪ ತರ ಇವಕ್ಕೆ ಚಾಪ ಎಷ್ಟು ಮಸ್ತಾಗಿ ಅದಾವಲ್ಲ ದೀಪಾವಳಿ ಸ್ಕೂಲಿಗೆ ಹೊಂಟಾಳ ಆಕಿ ಕಾಲೇಜ್ಗೆ ನಿನ್ನೆ ಇಡುವೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ ಫ್ರೆಂಡ್ ದಗದ್ಕೆ ಹೋಗಿಲ್ಲ ಇನ್ನು ಸೋಮವಾರ ಇಟ್ಕೊಂಡು ಹೋಗೋದು ಈಗ ನಮ್ಮ ವಿಳಾಸ ಭೀ ಸೋಮವಾರ ಇಟ್ಕೊಂಡು ಸ್ಕೂಲಿಗೆ ಅವನು ಹೋತಾನ ಇವಾಗ ಎಲ್ಲ ಹಚ್ಬಿಡ್ಬೇಕಿಲ್ಲ ಅನ್ನಾಕತ್ತಿದ್ರು ಯಾಕಂದರೆ ಅವನಿಗಿನ ಗೋಳಿ ಔಷಧ ಒಂದು ಸ್ವಲ್ಪ ಅದಾವಲ್ಲ ಮದ್ದಿನ್ಕೆ ಕುಡ್ಸ ಇವತ್ತಿನ ಶನಿವಾರ ಇತ್ತು ಮದ್ದಿನ್ಕು ವಾಪಸ್ ಹೊಳೆ ಬರ್ತಿದ್ದ ಅಂದ್ರೆ ಭೀ ಬ್ಯಾಡ ಬಿಡ್ರಿ ತಂದೆ ಸೋಮವಾರ ಹಿಡ್ಕೊಂಡು ಹಚ್ಬಿಡ್ತೈತೆ ನಾನು ಸೋಮವಾರ ಹಿಡ್ಕೊಂಡು ಅಗದ್ ಕೂತ ಅವ್ನಿಗೆ ಹಚ್ಬಿಡ್ದ್ರೈ ತಂದೆ ಮನೆಯಾಗಿದ್ರಂದ್ರೆ ತುಂಬ ತುಂಬ ಗಲಾಟೆ ಮಾಡ್ತಾರೆ ಈಗ ಇಲ್ಲೇ ಒಂದು ಸ್ವಲ್ಪ ಮಾವಿನ ಗಿಡದ ಅಂತೇಳಿ ಇಲ್ಲೇ ನಮ್ಮ ಮನೆಯವರು ಗೊಂಜಾಳ ಹಾಕಿದ್ರಲ್ಲ ಗೊಂಜಾಳಕ್ಕೆ ನೀರು ಬಿಟ್ರೆ ಅಲ್ಲಿ ಇಲ್ಲೇ ಅವ್ರ ಹಾಲ್ನಾಗ ಅಲ್ಲಿ ಆಡ್ಕೋತ ದೀಪಾವಳಿ ಮೂನಲ್ಲಿ ಮನೆ ಐತೆಲ್ಲ ಅಲ್ಲಿ ಆಡ್ಕೋತ ಕೂತಾರ ಅವ್ರ ನೆಳಾಗ ಇನ್ನು ಬಟ್ಟೆ ಒಯ್ಬೇಕು ಬಾಂಡೆ ತೆಗಿಬೇಕು ನಿನ್ನೆ ಒಂದು ಸ್ವಲ್ಪ ಹಸನ್ ಮಾಡಬೇಕು ಚಾಣಿಸ್ಬೇಕಂದ್ರೆ ಏನೋ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಎಲ್ಲೆಲ್ಲ ಹುಳ ಇದ್ವು ತಂದು ಇವತ್ತು ಬಿಸಿಲಿಗೆ ಹಾಕಿ ನೋಡ್ರಿ ಅಷ್ಟೊಂದು ಬಿಸಿಲೇ ಬಿಸಿಲಿಲ್ಲ ಬಿಸಿಲಿಗೆ ಹಾಕಿನಿ ಇವತ್ತು ಭೀ ಗೋಧಿ ಇವತ್ತು ಚಾಣಿಸಿ ಒಂದು ಸ್ವಲ್ಪ ಪೌಡ್ರ್ ತರ್ಲಕ್ಕೆ ಹಚ್ತೀನಿ ಒಂದು ಸ್ವಲ್ಪ ಪೌಡ್ರ್ ತಂದು ಹಚ್ತೆ ಅಂದ್ರೆ ಆಗಂಗಿಲ್ಲಪ್ಪ ನಡ್ಬಾರ್ಕ್ ಭೀ ಹಚ್ಚಿದ್ದೆ ಖರ್ನೆ ಒಂದೊಂದು ತೂತು ಹೊಡೆದಾವ ಅದಕ್ಕೆ ಗೋಧಿಗಳಿಗೆ ಚಾಣಿಸಿ ಸ್ವಚ್ಛಗೆ ಹಸನ್ ಮಾಡಿ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿ ಬಕ್ಕಳಟ್ ಒಂದು ಸ್ವಲ್ಪ ಆಯ್ತು ಪೌಡ್ರ ಒಂದು ಸ್ವಲ್ಪ ತರಿಸಿ ಹಚ್ಚಿಕಿಶಿಂದ ಇಡ್ತೀನಿ ಅತ್ತ ಮನ್ಯಾಗ ಎಲ್ಲ ದಗದ ಹಂಗೆ ಬಿದ್ದುಬಿಟ್ಟೈತೆ ನೋಡ್ರಿ ನನಗಂತೂ ಮನ್ಯಾಗ ಇದ್ದಂದ್ರೆ ಒಟ್ಟು ದಗದಾನೇ ಅವ್ರ ಸಂಗಿಲ್ಲ ಸುಸ್ತಾದಂಗೆ ಅನಿಸ್ಬಿಡ್ತೈತಿ ಯಾಕಂದ್ರೆ ದಗದಕ್ಕೆ ಹೋದೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಕೂಡ ದಗದ ಮಾಡಿ ಆಡ್ಕೋತು ಹೆಂಗೆ ಬೇಕದು ಚಲೋಗಿ ದಗದಕ್ಕೆ ದಗದ ಭೀ ಆತೈತಿ ದಗದಕ್ಕೆ ದಗದ ಭೀ ಆತೈತಿ ಅವ್ರು ಕೂಡ ಆಡ್ಕೋತ ನಕ್ಕೋತ ಊಟ ಭೀ ಮೂರು ಹೊತ್ತಾಗ ಊಟ ಉಣ್ತೇವೆ ಮನ್ಯಾಗ ಇದ್ದಂದ್ರೆ ನನಗೆ ಎಡ್ಡೆ ಹೊತ್ತಾಗ ಊಟ ಹೋತೈತಿ ನೋಡ್ರಿ ಮದ್ದಿನ ಕೊಸೂನಿ ಆಗಂಗಿಲ್ಲ ಇವರು ಇದ್ರ ಕೂಡ ದಗದಕ್ಕೆ ಹೋದ್ರೆ ಊಟ ಭೀ ಉಣ್ತೇವೆ ಮೂರು ಟೈಮ್ ಇಲ್ಲಿ ಬೆಳಗ್ಗೆ ಮನೆಯಾಗ ಒಂದು ಸ್ವಲ್ಪ ಊಟ ಮಾಡಿ ಹೋಗ್ತೀವಿ ಮದ್ದಿನಕ್ಕಂತೂ ಹೊಟ್ಟೆ ತುಂಬ ಎಲ್ಲರೂ ಕೂಡ ಪಲ್ಯ ಎಲ್ಲದು ಒಂದೊಂದು ಥರ ಅಂದ್ಬೇಳಕ್ಕೆ ಟೆಸ್ಟಿ ಬಾರಿ ಹತ್ತಿ ಊಟ ಹೋಗ್ತೈತಿ ಮನೆಯಾಗಿದ್ದಂದ್ರೆ ನನಗಂತೂ ಇದನ್ನೇ ಅನಿಸವಲ್ದಾಗೈತಿ ಎಲ್ಲ ದಗದು ಅಡುಗೆ ಮಾಡಿ ಸ್ವಲ್ಪ ಸುಸ್ತದಂಗೆ ಗೋಧಿ ಅದು ಇದು ಹಾಸಿ ತಾಡ್ಪತ್ರೆ ಹಾಸಿ ಅದ್ರ ಮ್ಯಾಗ ಗೋಧಿ ಹಾಸಿ ನಮ್ಮ ವಿಳಾಸದಾಗ ಮಿತ್ತುನಗ ಇದು ಅವರಿಗೆ ಊಟ ಮಾಡಿಸಿ ಸ್ನಾನ ಮಾಡಿ ಅವ್ರಿಗೆ ಔಷಧ ಗೋಳಿ ಹಾಕಿ ಅವರಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕೋ ತಂದೆ ಅವನಿಗಂದ ನಮ್ಮ ಮಮ್ಮಿ ನನಗೆ ಇಷ್ಟೋದು ಇವತ್ತು ಲೇಟ್ ಮಾಡಿ 9 ಗಂಟೆಗೆ ಎದ್ದಿದ್ದವ ನಮ್ಮ ವಿಳಾಸ ಅವನಿಗೆ ಮಮ್ಮಿ ನಾವು ಒಂದು ಸ್ವಲ್ಪ ಆಡ್ತೀನಿ ಆಡಿ ಮಕ್ಕೋತೀನಿ ಅಂದ ಆಡೊಂದೆ ಒಂದು ಸ್ವಲ್ಪ ಅವರಿಗೆ ಓದಿಸ್ಕೋತ ಕೂತಿದ್ನಿ ಯಾಕಂದ್ರೆ ನನಗೆ ಮರಾಠಿ ಓದಿಸ್ಕಟ್ಟೊಂದು ಬರಂಗಿಲ್ಲ ಅಂದ್ರೆ ಭೀ ಮೊಬೈಲ್ದಾಗ ಈಗ ಯೂಟ್ಯೂಬಕ್ಕೆ ಎಲ್ಲ ಇರ್ತೈತೆ ನೋಡ್ರಿ ಅದಕ್ಕಾಗಿ ಅವ್ನಿಗೆ ಮರಾಠಿ ಒಂದು ಸ್ವಲ್ಪ ನಾ ಇದು ಮಾಡಿ ಕೊಟ್ಟಿದ್ದ ಅವನಿಗೆ ಓದ್ಕೋತು ಅವನಿಗೆ ಒಂದು ಸ್ವಲ್ಪ ಈಗ 8 ದಿನ ಎಷ್ಟು ದಿನ ಆಯಿತು ದೀಪಾವಳಿಗಿಂತ ಮೊದಲೇನೆ ಈಗ ಸಾಲ್ ಸುಟ್ಟಿ ಬಿಟ್ಟಿತ್ತು ಇದು ಸ್ಕೂಲ್ ಸುಟ್ಟಿ ಬಿಟ್ಟಿತ್ತಲ್ಲ ಅದಕ್ಕಿಂತ ಮೊದಲೇ ಈಗ ಹಿಂದಿಗಳನ್ನು ಸ್ವಲ್ಪ ದೀಪಾವಳಿದು ಅಭ್ಯಾಸ ಮಾಡಿದ್ದ ಓದಿದ್ದ ಕರ್ನೆ ಈಗ ಆರಾಮ್ ತೆಪ್ದನ್ನ ಹಿಡ್ಕೊಂಡು ಅವ್ನು ಒಟ್ಟ ಓದಿದ್ಲ ಕೈಯಾಗ ಹಿಡ್ದಿದ್ಲಿ ಅಂದು ಇವತ್ತು ಒಂದು ಸ್ವಲ್ಪ ಅವನಿಗೆ ಓದಿಸ್ಕೋತ ಇದು ಮಾಡ್ಕೋತ ಕೂತಿದ್ದ ಇಲ್ಲಕ್ಕಾದ್ರೆ ಕೊಟ್ಟೆವಲ್ಲ ಏನು ಮಾಡ್ತಾರ್ರಿ ಅವರು ನಾ ಅಭ್ಯಾಸದು ಓದ್ರಿ ಅಂತೇಳಿ ಹಚ್ಕೊಟ್ನಲ್ಲ ಅವರು ಒಂದು ಸ್ವಲ್ಪ ನಾ ಇದ್ದ ನಮ್ಮ ಮನೆಯಾಗಿದ್ದಲ್ಲ ಹಂಗೆ ಒಂದು ಸ್ವಲ್ಪ ಹಚ್ಚಿ ನೋಡ್ದಂಗೆ ಓದ್ದಂಗೆ ಮಾಡ್ತಾರೆ ನಾವು ಹೊರಗಡೆ ಒಂದು ಸ್ವಲ್ಪ ಏನ್ರಿ ದಗ ಮಾಡಕ್ಕೆ ಹೋದ್ನೆಲ್ಲ ಬೇರೆಯೇ ಇದು ನುಡ್ಕೋತ ಕೂತ್ಬಿಡ್ತಾರೆ ನೋಡ್ರಿ ಅಷ್ಟೊಂದು ತರಲಿ ಅವರು ಭಾಳ ಅದಕ್ಕಂದು ನಾನೇ ಒಂದು ಸ್ವಲ್ಪ ಕೂತು ಆಮ್ಯಾಗ ನನಗೆ ಏನು ಚಂತನ ನಾ ಮನೆಗೆ ಇದನ್ನು ಬಿಡು ಅವ್ನ ಬಟ್ಟೆ ಹೋಗೋದು ಹಾಕಿದ್ರೆ ಆಯಿತು ಇವತ್ತು ಅಷ್ಟೊಂದು ಬಿಸಿಲು ಬೀ ಇಲ್ಲ ಅಂತಂದು ಮಾಡ ಹೋಗಿದ್ರೆ ಆಯ್ತು ಹೇಳು ಅತ್ತಂದು ಅವ್ರ ಮುಂದೆ ಒಂದು ಸ್ವಲ್ಪ ಓದಿಸ್ಕೋತು ನಮ್ಮ ಮಿತ್ರನಿಗೂ ಒಂದು ಸ್ವಲ್ಪ ಓದಿಸ್ಕೋತು ಕೂತಿದ್ದೆ ಅದಕ್ಕಂದು ಟೈಮ್ ಕಂಡಪ್ಪ ಎಷ್ಟು ಗಂಟೆ ಆಗೈತಿ ಅಂದ್ರೆ ಪೌಣೆ 1 ಗಂಟೆ ಆಯ್ತು ನೋಡ್ರಿ ಟೈಮ್ 1 ಗಂಟೆ ಆಗೈತಿ ಇನ್ನು ಬಾಂಡೆ ತಿಕ್ಕಬೇಕು ಬಟ್ಟೆನ ಅಷ್ಟೊಂದೇನಿಲ್ಲ ನಮ್ಮ ಮನೆಯವ್ರದ್ದು ಇವತ್ತು ಬಟ್ಟೆನೇ ಕಳೆದಿಲ್ಲ ಅವರು ಅಂದರು ಕಂಡ ಇವತ್ತು ನನಗೆ ನೀರು ಹಾಯಿಸೋದೈತಿ ಗೊಂಜಾಳಕ್ಕೆ
ಎಷ್ಟೊಂದು ದಂಗ ಮಾಡಿ ಹೋಗ್ತೊಳ್ರಿ. ಅವರು ಅಂದರು ಗೊಂಜಾಳಕ್ಕ ನನಗೆ ನೀರು ಬಿಡದೈತಿ, ನೀರು ಬಿಡದೈತಿ, ಇವತ್ತೊಂದು ದಿನ ಅವೇ ಬಟ್ಟೆ ಹಾಕೋತೀನಿ ಅಂದರು. ಇವತ್ತೇನು ನಂದಿಷ್ಟು ಮಿತ್ತಂದು ಇಲ್ಲ, ಅಷ್ಟೊಂದೇನು ಬಟ್ಟೆ ಇಲ್ಲ. ಪಟ ಪಟ ಒಗೆದಾಕಿ ಬಾಂಡೆ ತಿಕ್ಕಿಗೆ ಪರಿಚಿ ಅರ್ಶಿ ಒಂದು ಸ್ವಲ್ಪ ಒಲೆ ಸಾರಿಸ್ಬೇಕಾಗೈತಿ. ಒಲೆ ಒಂದು ಸ್ವಲ್ಪ ಘಾನ್ ಭಾಳ ಆಗೈತಿ ನೋಡ್ರಿ ಒಲೆ. ಒಲೆ ಒಂದು ಸ್ವಲ್ಪ ಸಾರಿಸಿ ಎಲ್ಲ ದಗದ್ನ ದಗದ ಪಟ್ ಪಟ್ ಮಾಡ್ಕೋಬೇಕು. ನೀಡಿವೆ ನಿಮಗೆ ಇಷ್ಟ ಆಗ್ಯದ ಅಂತೇಳಿ ತಿಳ್ಕೊತೀನಿ. ಲೈಕ್ ಮಾಡಿರಿ, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್, ಲೈಕ್ ಮಾಡಿರಿ. ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತಂತ ನಿಮ್ಮ ಫ್ಯಾಮಿಲಿ ಕೂಡ, ನಿಮ್ಮ ಫ್ಯಾಮಿಲಿ ಕೂಡ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೋರಿ. ಅವರು ನೋಡಲಿ, ಎಂಜಾಯ್ ಮಾಡಲಿ, ನನಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತಂತ ನಿಮ್ಮ ಮನುಷ್ಯನ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಬೆಲ್ ಬಟನ್ ಆನ್ ಮಾಡಿರಿ, ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡ್ರಿಂದ ನಮ್ಮ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವೆ. ನಾವು ವಿಡಿಯೋ ಹಾಕ ನಂತರ ಪೈಲ ನೀವೇ ನೋಡ್ಬೋದು, ಪಟ್ಟನೆ ತಲುಪ್ತಾವೆ ನೋಡಿರಿ, ಪೈಲ ನೀವೇ ನೋಡ್ಬೋದು ಫ್ರೆಂಡ್. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡ್ತೀರಂತೇಳಿ ತಿಳ್ಕೊಂಡೀನಿ. ಎಷ್ಟೊಂದು ಹಂಗೆ ಮಾಡೋಕ್ಕಿಟ್ರೆ ನೋಡಿರಿ ನಮ್ಗೆ ಇವರೆಲ್ಲ, ನಮ್ಗೆ ಇತ್ತೊಂದು ವಿಳಾಸ. ಇವತ್ತಿನ ಇಡುವೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮತ್ತೆ ನೆಕ್ಸ್ಟ್ ಇಡುವೆದಾಗ ಸಿಗೋಣ ಅಂತ. ಬಾಯ್ ಬಾಯ್.